ನಮಸ್ಕಾರ ಕಗ್ಗ ಮಾರ್ಗದಲ್ಲಿ ಮುಂದುವರಿತ ಇವತ್ತಿನ ಕಗ್ಗ ಹಾಲಿನೋಳು ಬೆಣ್ಣೆ ಕಡಲೊಳು ನೀರ್ಗಲ್ಲ ಒಲು ತೇಲುವುದ ಮೇಯ ಸತ್ವದಲ್ಲಿ ಮೇಯ ಜಗ ಮೂಲ ದಶೆಯೊಳಗೊಂದು ಮಾಪನದ ಬಗೆಗೆರಡು ಗಾಳಿ ಉಸಿರುಗಳಂತೆ ಮಂಕುತಿಮ್ಮ ನೂರ ಒಂದನೇ ಕಗ್ಗ ಇದು ಹಾಲಿನೊಳು ಬೆಣ್ಣೆ ಅವರು ಕೊಟ್ಟಿರೋ ಉಪಮೆಗಳು ನೋಡಿ ಎಷ್ಟು ಸುಂದರವಾಗಿದೆ ಹಾಲಿನೋಳು ಬೆಣ್ಣೆ ಹಾಲಿನದೇ ಒಂದು ಅಂಶ ಬೆಣ್ಣೆ ಹಾಲಿನಿಂದ ಮೊಸರಾಗಿ ಮೊಸರಿನಿಂದ ಮಜ್ಜಿಗೆಯಾಗಿ ಬೆಣ್ಣೆ ಅದರಿಂದ ಹುಟ್ಟುತ್ತೆ ಹಾಲಿನೋಳು ಬೆಣ್ಣೆ ಎರಡೂ ಒಂದೇ ರೂಪವಾದರೂ ಬೇರೆ ಬೇರೆ ಫಾರ್ಮ್ ಆದಾಗ ಅವುಗಳ ಕ್ಯಾರೆಕ್ಟರಿಸ್ಟಿಕ್ಸ್ ಬೇರೆ ಗುಣಾವಗುಣ ಗುಣಗಳು ಬೇರೆ ಉಪಯೋಗಗಳು ಬೇರೆ ಎಲ್ಲವೂ ಬೇರೆ ಅವು ಎರಡು ಬೇರೆಯ ಎರಡು ವಸ್ತುಗಳ ಹಾಗೆ ಆ್ಯಕ್ಟ್ ಮಾಡತ್ವೆ ಹಾಲಿನೋಳು ಬೆಣ್ಣೆ ಹಾಗೆಯೇ ಕಡಲೊಳು ನೀರ್ಗಲ್ಲು ನೀ ಅದು ನೀರಿಂದ ಮಾಡಿದ್ದು ಇದು ನೀರಿಂದ ಮಾಡಿದ್ದು ಆದರೆ ಅವೆರಡೂ ತಮ್ಮ ತಮ್ಮದೇ ಆದ ಸೆಪರೇಟ್ ಅಸ್ತಿತ್ವ ಇರುವಂತಹ ಎರಡು ಬೇರೆ ವಸ್ತುಗಳು ಹಾಗೆ ಒಲು ಆ ಥರ ತೇಲುವುದು ಅಮೇಯ ಸತ್ವದಲ್ಲಿ ಅಮೇಯ ಅಂದರೆ ಇಂಟ್ಯಾಂಜಿಬಲ್ ಅಳತೆ ಮಾಡೋಕ್ಕೆ ಆಗದೇ ಇರುವಂಥದ್ದು ತೇಲುವುದು ಅಮೇಯ ಸತ್ವದಲ್ಲಿ ಅಳತೆ ಮಾಡೋಕ್ಕಾಗದೇ ಇರುವಂತಹ ಸತ್ವದಲ್ಲಿ ತೇಲತ್ತೆ ಯಾವುದು ಮೇಯ ಜಗ ಮೇಯ ಅಂದರೆ ಟ್ಯಾಂಜಿಬಲ್ ಅಳೆಯಬಹುದಾದಂಥದ್ದು ಮೆಜರ್ ಮಾಡಬಹುದಾದಂಥದ್ದು ಅರ್ಥ ಮಾಡ್ಕೋಬಹುದಾದಂಥದ್ದು ಅಮೇಯದ ಸತ್ವದಲ್ಲಿ ಮೇಯ ಜಗ ತೇಲ್ತಾ ಇರುತ್ತೆ ಅಂತ ಸೊ ಏನದರ ಅರ್ಥ ಮೂಲ ದಶೆಯೊಳಗೆ ಒಂದು ಮೂಲದಲ್ಲಿ ಎರಡೂ ಒಂದೇ ಆದರೆ ಮಾಪನದ ಬಗೆಗೆ ಎರಡು ಅರ್ಥ ಮಾಡ್ಕೊಳ್ಳೋಕ್ಕೆ ಹೋದಾಗ ಅದು ಎರಡಾಗುತ್ತೆ ಯಾವ ಥರ ಗಾಳಿಯುಸಿರುಗಳಂತೆ ಮಂಕುತಿಮ್ಮ ಈಗ ನನ್ನ ಸುತ್ತ ಇರೋದೆಲ್ಲ ಗಾಳಿ ಯಾವಾಗ ನಾನು ಅದನ್ನು ಎಳ್ಕೋತೀನಿ ಇನ್ಹೇಲ್ ಮಾಡ್ತೀನಿ ಆಗ ಅದು ಉಸಿರಾಗುತ್ತೆ ಅಯ್ಯೋ ಎಷ್ಟು ಉಸಿರಿದೆ ಸುತ್ತಮುತ್ತ ಅಂತ ನಾವು ಮಾತಾಡ್ಕೊಳ್ಳಲ್ಲ ಉಸಿರು ಅದು ಯಾವಾಗುತ್ತೆ ನನ್ನೊಳಗೆ ಹೋದಾಗ ಅದರ ಅಸ್ತಿತ್ವವನ್ನು ನನ್ನದರ ಜೊತೆ ವಿಲೀನಗೊಳಿಸಿದಾಗ ಆ ಮೂಲಕ ನನ್ನನ್ನು ಜೀವಂತವಾಗಿಟ್ಟಾಗ ಅದು ಉಸಿರಾಗುತ್ತೆ ನನಗೆ ಬೇಡದ್ದನ್ನು ಹೊರಗೆ ಬಿಟ್ಟು ತಿರುಗ ಗಾಳಿಯಲ್ಲಿ ಹೊರಗೆ ಸೇರಿದಾಗ ಮತ್ತೆ ಅದು ಗಾಳಿಯಾಗುತ್ತೆ ಎರಡೂ ಒಂದೇ ಆದರೆ ಅವುಗಳ ಪರ್ಪಸ್ ಬದಲಾದಾಗ ಅದು ಬೇರೆಯ ರೂಪ ಪಡ್ಕೊಳ್ಳುತ್ತೆ ಬೇರೆಯದೇ ಕ್ಯಾರೆಕ್ಟರಿಸ್ಟಿಕ್ಸ್ ಪಡ್ಕೊಳ್ಳುತ್ತೆ ಹಾಗೆ ಯಾ ಯಾವತ್ತು ನಮ್ಮ ಜಗದಲ್ಲಿ ಜಗತ್ತಿನಲ್ಲಿ ಎಲ್ಲವೂ ಇಂಟ್ಯಾಂಜಿಬಲ್ ಅಳೆಯಲಾಗದಂತಹ ಒಂದು ಸಮುದ್ರದಲ್ಲಿ ಅಳೆಯಬಹುದಾದಂತಹ ಒಂದು ದ್ವೀಪವಾಗಿ ನಾವು ತೇಲ್ತಾ ಇರ್ತೀವಿ ಅಂತ ಯಾವುದೇ ವಿಷಯವನ್ನು ತಗೊಳ್ಳಿ ಜ್ಞಾನ ಅಂತ ತಗೊಳ್ಳಿ ಸುತ್ತಮುತ್ತ ಎಲ್ಲ ಕಡೆ ಜ್ಞಾನ ಇದೆ ನಮ್ಮ ಕೈಯಲ್ಲಿದೆ ಜ್ಞಾನ ಅಂತ ಕರೆಯೋದಕ್ಕಾಗಲ್ಲ ಇನ್ಫರ್ಮೇಷನ್ ಅಂತ ಕರೆಯೋಣ ಅದು ಮೇಯ ಜಗತ್ತು ಅಂದರೆ ಟ್ಯಾಂಜಿಬಲ್ ಅಳೆಯಬಹುದಾದಂಥದ್ದು ಎಲ್ಲ ಕಡೆ ಇದೆ ಇನ್ಫಾರ್ಮೇಷನ್ ನೀವು ಓದಿದ ಕಡೆ ಕಡೆ ಪಕ್ಷ ಅಂಗಡಿ ಬೋರ್ಡ್ನಲ್ಲಿ ನಿಮಗೊಂದು ಇನ್ಫಾರ್ಮೇಷನ್ ಇರುತ್ತೆ ಅದರದ್ದು ಪಿನ್ ನಂಬರ್ ಇರುತ್ತೆ ಅಲ್ಲಿ ಏನು ಸಿಗುತ್ತೆ ಅನ್ನೋ ಇರುತ್ತೆ ನಮ್ಮ ಕೈಯಲ್ಲಿರೋ ಫೋನ್ನಲ್ಲಿ ಇಡೀ ಜಗತ್ತಿನ ಇನ್ಫಾರ್ಮೇಷನ್ ಇರುತ್ತೆ ಅಮೇಯವಾದ ಏನೋ ಅದರಿಂದ ಪಡೆಯಬಹುದಾದ ಜ್ಞಾನ ಅದರಿಂದ ನಮಗೆ ಸಿಕ್ಕಬಹುದಾದ ವಿವೇಚನೆ ಇಲ್ಲಿ ಏನೋ ಬೇಕಾಗಿರೋದು ಓ ಅಲ್ಲಿದೆ ಆ ಅದನ್ನು ನೋಡಿದ್ದೆ ನಾನಲ್ಲಿ ಅಂತ ಇವೆರಡನ್ನು ಕನೆಕ್ಟ್ ಮಾಡುವ ಬುದ್ಧಿವಂತಿಕೆ ಇದೆಯಲ್ಲ ಅದು ಅದೊಂದು ತುಂಬ ಫೇಮಸ್ ಇದೆ ಟೊಮ್ಯಾಟೊ ಹಣ್ಣು ತರಕಾರಿ ಅಲ್ಲ ಅನ್ನೋದು ಇನ್ಫರ್ಮೇಷನ್ ಆದರೆ ಆ ಟೊಮ್ಯಾಟೋನ ಫ್ರೂಟ್ ಸಲಾಡ್ಗೆ ಹಾಕಬಾರ್ದು ಅನ್ನೋದು ವಿವೇಚನೆ ಅಂತ ಆ ಜ್ಞಾನ ಮತ್ತು ವಿವೇಚನೆ ನಮಗೆ ಇರಬೇಕು ಆ ಥರ ಎಲ್ಲ ನೀವು ಏನನ್ನ ನೋಡಿದ್ರೂ ಹಾಗೆ ನಮ್ಮ ಸುತ್ತಲೂ ಅದಕ್ಕೆ ಒಂದು ಅಮೇಯವಾದ ಟ್ಯಾಂಜಿಬಲ್ ಆಗಿಲ್ಲದೆ ಇರುವಂಥದ್ದು ಇನ್ಟ್ಯಾಂಜಿಬಲ್ ಆಗಿರುವಂಥದ್ದಿದೆ ಅದರ ಮಧ್ಯೆ ಮೇಯ ಜಗ ಇದೆ ಅಂದರೆ ಟ್ಯಾಂಜಿಬಲ್ ಆಗಿರುವಂಥ ನಾವು ಅರ್ಥೈಸ್ಕೊಳ್ಳುವಂಥದ್ದು ಅದಿದೆ ಗಾಳಿ ಉಸಿರುಗಳ ಹಾಗೆ ಅಂತ ಹೇಗೆ ಎಲ್ಲವೂ ಒಂದರೊಳಗೆ ಇನ್ನೊಂದು ಅಡಕವಾಗಿದೆ ನಾವು ಎಷ್ಟು ಅಮೇಯದ ಬಗ್ಗೆ ಯೋಚನೆ ಮಾಡ್ತಾ ಹೋಗ್ತೀವಿ ಎಷ್ಟು ಅಮೇಯವನ್ನು ಅರ್ಥೈಸ್ಕೊಳ್ತಾ ಹೋಗ್ತೀವಿ ಇನ್ಟ್ಯಾಂಜಿಬಲ್ ವಸ್ತುಗಳನ್ನು ಅಷ್ಟರ ಮಟ್ಟಿಗೆ ನಾವು ಮೇಯ ಅಂದರೆ ಟ್ಯಾಂಜಿಬಲ್ ಆದಂತಹ ವಸ್ತುಗಳನ್ನು ಸದುಪಯೋಗಗೊಳಿಸ್ಕೊಳ್ತಾ ಹೋಗ್ತೀವಿ ಅದನ್ನು ಅಪ್ರಿಷಿಯೇಟ್ ಮಾಡ್ತಾ ಹೋಗ್ತೀವಿ ಅನ್ನೋ ಲಿಂಕು ಈ ಕಗ್ಗಗಳ ಮೂಲಕ ಗೊತ್ತಾಗ್ತಾ ಹೋಗುತ್ತೆ ಆ ಅರಿವು ನಮ್ಮೆಲ್ಲರಲ್ಲೂ ಬರಲಿ ಅಂತ ಹಾರೈಸ್ತಾ ಮತ್ತೊಂದು ಕಗ್ಗದಲ್ಲಿ ಭೇಟಿಯಾಗ್ತೀನಿ ನಮಸ್ಕಾರ ಅರಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ವೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ